ಮತ್ತೊಂದ್ ಕಾಂಗ್ರೆಸ್ ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಏನ್ ಪಂಚಿಂಗ್ ಡೈಲಾಗ್ ಅಂದ್ರೆ ರಮೇಶ್ ಜಾರ್ ಕೇಳಿಯವರು ಅಮಿತ್ ಶಾ ಬಳಿ ಹೋಗಿರೋದು ಯಾಕಂದ್ರೆ ಎಲ್ಲರಿಗಿಂತ ಇಡೀ ದೇಶದಲ್ಲಿ ಅತಿ ದೊಡ್ಡ ಸಿಡಿ ಎಕ್ಸ್ಪರ್ಟ್ ಅಮಿತ್ ಶಾ ಹಿಂಗೆ ಅವ್ರು ಹೇಳೋರು ಉದಾಹರಣೆ ಸಮೇತ ಅಂದ್ರೆ ಈ ಹಿಂದೆ ಗುಜರಾತ್ ಉಸ್ತುವಾರಿ ಆಗಿದ್ದ ಸಂಜಯ್ ಜೋಶಿ ಅವರ ಸಿಡಿ ಮಾಡಿಸಿದ್ರು ಅಮಿತ್ ಶಾ ಅವರು ಮೂಲಕ ಸಾಕಷ್ಟು ಸುದ್ದಿ ಆಗಿದ್ರು ಅದಕ್ಕಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಭೇಟಿಗೆ ದೆಹಲಿಗೆ ಹೋಗಿದ್ರು ಈಗ ಅಂದ್ಬಿಟ್ಟು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಬಿ ಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸ್ತಾ ಅಮಿತ್ ಶಾ ಸಿಡಿ ಎಕ್ಸ್ಪರ್ಟ್ ಗುಜರಾತ್ ಉಸ್ತುವಾರಿ ಆಗಿದ್ದ ಸಂಜಯ್ ಜೋಶಿ ಅವರ ಸಿಡಿ ಮಾಡಿಸಿದವರು ಅದಕ್ಕೆ ರಮೇಶ್ ಜಾರಕಿಹೊಳಿ ಅಲ್ಲಿಗೆ ಹೋಗಿರ್ಬೇಕು ಅಂತ ಕಾಲೆಳೆದಿದ್ದಾರೆ ವ್ಯಂಗ್ಯ ಆಡಿದ್ದಾರೆ ಇನ್ನು ಇದೇ ವಿಚಾರವಾಗಿ ಮಾಡ್ತಾರೆ ಮಾತನಾಡಿರುವಂತ ಪ್ರಿಯಾಂಕ್ ಖರ್ಗೆ ರಮೇಶ್ ಜಾರಕಿಹೊಳಿ ಮಾಡಿರುವ ಆರೋಪಕ್ಕೆ ಸಾಕ್ಷಿ ಕೊಡ್ಲಿ ಆರೋಪ ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಸಿಬಿಐ ತನಿಖೆ ಮಾಡುತ್ತೆ ಅದರ ಬದಲಾಗಿ ಅಮಿತ್ ಶಾ ಅವರ ಹತ್ರ ಯಾಕೆ ಹೋಗಿದ್ದಾರೆ ಅಂತ ಪ್ರಶ್ನಿಸಿತು ನನಗೂ ಹಂಗೆ ಅನಿಸ್ತು ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಹತ್ರ ಯಾಕೆ ಹೋಗಬೇಕು ಅಲ್ಲ ಅಮಿತ್ ಶಾ ಅವ್ರಿಗೆ ಸಿಡಿ ತೋರ್ಸಿದ್ರು ಅಂತ ಅದೇ ಅಲ್ಲ ಇಲ್ಲ ನಿಜ ನಗ್ತಿರಲ್ರಿ ಇಡೀ ರಾಜ್ಯ ನೋಡಿದೆ ಇಡೀ ದೇಶ ನೋಡಿದೆ ಸಿಡಿನ ಹೌದು ಈಗ ಅಮಿತ್ ಶಾ ತೋರಿಸಿದಾರಾ ಅಥವಾ ಕೇಳಿಸಿದಾರಾ ಆಡಿಯೋನ ಹೌದು ಅಮಿತ್ ಶಾ ನೋಡಿರ್ತಾರ ಈ ಒಂದು ಸಿಡಿ ವಿಚಿತ್ರ ಇದು ಬಟ್ ಅಮಿತ್ ಶಾ ವಿರುದ್ಧ ಇಷ್ಟೊಂದು ಅದ್ಭುತವಾಗಿ ಕೊಟ್ಟಿರೋ ಹೇಳಿಕೆ ಅದ್ಭುತ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಖಡಕ್ ಹೇಳಿಕೆ ಸಮರ್ಥಿಸಿಕೊಂಡಿರ್ಲಿಲ್ಲ ಸಿಡಿ ಎಕ್ಸ್ಪರ್ಟೆ ಅಮಿತ್ ಶಾ ಅವ್ರ ಹತ್ರ ಹೋಗಿ ಏನ್ ಮಾಡ್ತಾರೆ ಇವ್ರು ಅಂತ ಸಿ ಎಲೆಕ್ಷನ್ ಟೈಮ್ ಅಲ್ಲಿ ಇದೊಂದು ಅಸ್ತ್ರ ಅಷ್ಟೇ ಕಾಂಗ್ರೆಸ್ ಮೇಲೆ ಬಿಜೆಪಿ ಅಸ್ತ್ರ ಅಂತ ಹೇಳ್ಬೋದು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ವಿರುದ್ಧ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಎಲ್ಲ ತಯಾರು ಮಾಡ್ತಾರೆ ಸಿಡಿ ಫ್ಯಾಕ್ಟ್ರಿ ಅವ್ರ ಸಹೋದರ ಲಖನ್ ಜಾರಕಿಹೊಳಿ ಕೂಡ ಆರೋಪವನ್ನು ಮಾಡಿದ್ರು ನಮ್ಮ ಹತ್ರ ಸಿಡಿ ಇದೆ ನಾವು ಟೈಮ್ ನೋಡ್ಕೊಂಡು ಬಿಡ್ತೀವಿ ಅಂತ ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ತೀವಿ ಗಂಭೀರವಾಗಿ ಪರಿಗಣಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ರಾಷ್ಟ್ರ ಮಟ್ಟದಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಒಂದು ವೇಳೆ ಸಿಬಿಐ ತನಿಖೆ ಕೊಟ್ಟಿದ್ದೆ ಆದರೆ ಓಕೆ ರಮೇಶ್ ಜಾರಕಿಹೊಳಿ ಸಿಡಿ ಎಲ್ಲಿ ಶೂಟ್ ಮಾಡಿದ್ರು ಹೇಗೆ ಶೂಟ್ ಮಾಡಿದ್ರು ಯಾರು ಶೂಟ್ ಮಾಡಿದ್ರು ಅದಕ್ಕೆ ಫಂಡಿಂಗ್ ಮಾಡಿದ್ದಾರು ದುಡ್ಡು ಕೊಟ್ಟಿದ್ದಾರು ಹೌದು ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟರು ಅಕೌಂಟ್ ದುಡ್ಡು ಎಷ್ಟು ಕೊಟ್ಟರು ಯಾರು ಕೊಟ್ಟರು ಯಾರು ಇನ್ವಾಲ್ವ್ ಆಗಿದ್ದಾರೆ ಮಹಾನಾಯಕನ ಇನ್ವಾಲ್ವ್ ಆಗಿದಾರಾ ಮಹಾನಾಯಕಿ ಇನ್ವಾಲ್ವ್ ಆಗಿದಾರ ಉಳಿದಾರಲ್ಲ ಯಾರು ಸೊ ಇದ್ರ ಬಗ್ಗೆ ತನಿಖೆ ಆದಾಗ ಕಾಂಗ್ರೆಸ್ ನಾಯಕರನ್ನ ಕೆಲವೊಂದಿಷ್ಟು ನಾಯಕರನ್ನ ಕಟ್ ಹಾಕಬಹುದೇನೋ ನಿಜ ಅನ್ನೋ ಒಂದು ತಂತ್ರಗಾರಿಕೆ ಇರಬಹುದು ಬಟ್ ನೋಡ್ಬೇಕು ಅಮಿತ್ ಶಾ ಇದನ್ನ ಹೇಗೆ ತಗೊಳ್ತಾರೆ ರಮೇಶ್ ಜಾರಕಿಹೊಳಿ ಒಂದು ಸಿಡಿ ವಿಚಾರವನ್ನು ಸೀರಿಯಸ್ ಆಗಿ ತಗೊಳ್ತಾರ ಏನು ನಿರ್ಧಾರ ಮಾಡುತ್ತಾರ ನೋಡಬೇಕು ಅದ್ರ ಮೇಲೆ ಇದರ ಒಂದು ಸೀರಿಯಸ್ನೆಸ್ ಗೊತ್ತಾಗುತ್ತೆ ಹೌದು